أنتي مي بدك أنتي إنك ಸಂಖ್ಯಾತರನ್ನ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬರದೇ ಇರುವಂತೆ ಸದಾಕಾಲದಲ್ಲಿ ತನ್ನ ಷಡ್ಯಂತ್ರವನ್ನು ರೂಪಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ. ಕಾಂಗ್ರೆಸ್ಸಿನ ಷಡ್ಯಂತ್ರದ ಫಲವಾಗಿ ಅಲ್ಪಸಂಖ್ಯಾತ ಸಮುದಾಯದವರು ರಾಷ್ಟ್ರದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದವರನ್ನ ತಮ್ಮ ಮತಬ್ಯಾಂಕ್ ಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಓಲೈಕೆಯ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಅವರನ್ನು ಪ್ರತ್ಯೇಕವಾಗಿ ಇಡುವಂತಹ ಪ್ರತ್ಯೇಕವಾದ ಮಾನಸಿಕತೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಈ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಂಡು ಅಲ್ಪಸಂಖ್ಯಾತ ಸಮುದಾಯದವರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬರುವಂತ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ ಯಾವತ್ತೂ ಸಹ ಹಿಂದೂಗಳನ್ನು ಕುರಿತಂತೆ ಮಾತನಾಡುವಾಗ ಜಾತಿ ಆಧಾರಿತವಾಗಿ ಮಾತನಾಡುತ್ತೆ, ಜಾತಿ ಗಣತಿ ಆಗಬೇಕು ಅಂತ ಹೇಳುತ್ತೆ. ಆದರೆ ಕಾಂಗ್ರೆಸ್ ಮುಸ್ಲಿಮರ ವಿಷಯದಲ್ಲಿ ಕ್ರಿಶ್ಚಿಯನ್ರ ವಿಷಯದಲ್ಲಿ ಜಾತಿ ಗಣತಿಯ ಬಗ್ಗೆ ಮಾತನಾಡೋದಿಲ್ಲ. ಅದರೊಳಗೂ ಸಾಕಷ್ಟು ಬಡವರಿದ್ದಾರೆ, ಶೋಷಿತರಿದ್ದಾರೆ, ಕಷ್ಟಕ್ಕೆ ಒಳಪಟ್ಟಂಥವರಿದ್ದಾರೆ, ಅವರಿಗೂ ನ್ಯಾಯ ಕೊಡಿಸೋದ್ರ ಬಗ್ಗೆ ಮಾತನಾಡೋದಿಲ್ಲ. ಹಿಂದೂಗಳ ಬಗ್ಗೆ ಮಾತನಾಡುವಾಗ ಜಾತಿ ಮೇಲೆ ಮಾತನಾಡ್ತಾರೆ, ಅಲ್ಪಸಂಖ್ಯಾತ ಸಮುದಾಯ ಬಂದಾಗ ಆ ಜಾತಿಯ ಮಾತುಗಳನ್ನು ಆಡದೇ ಇರುವಂಥದ್ದು ಸಹ ಕಾಂಗ್ರೆಸ್. ಈ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನ್ಯಾಯ ಸಿಗಬಾರ್ದು, ಅಲ್ಲಿ ಕಷ್ಟದಲ್ಲಿರೋರಿಗೆ ನ್ಯಾಯ ಸಿಗಬಾರ್ದು ಅನ್ನುವಂಥ ಷಡ್ಯಂತ್ರ ಮತ್ತು ಅವರು ಮುಖ್ಯವಾಹಿನಿಗೆ ಬರಬಾರ್ದು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಅಂತ ನಾನು ಕಾಂಗ್ರೆಸ್ಸಿನ ನೀತಿಯನ್ನು ನಿಲುವನ್ನು ನಾನು ಖಂಡಿಸ್ತೇನೆ. ಕಾಂಗ್ರೆಸ್ಸಿನ ಈ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಳ್ಬೇಕು ದೇಶದ ಜನ ಅಂತೂ ನಾನು ವಿನಂತಿ ಮಾಡ್ಕೊಳ್ತೇನೆ. ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಇವತ್ತು ಅತಂತ್ರವಾಗುವಂತ ಸ್ಥಿತಿಯಲ್ಲಿದ್ದಾರೆ.
ಇನ್ನೊಂದು ಕಡೆ